ಬಿಜೆಪಿ ಅವರು ಅದೇ ಅಭಯ್ ಪಾಟೀಲ್ ಅವರು ಹೋಮ ಮಾಡಿರುವಂತದ್ದು ಕೋವಿಡ್ ಓಡಿಸಲಿಕ್ಕೆ ಹೋಮ ಮಾಡ್ತಾ ಇದ್ದಾರೆ ಈಗ ಹೋಮ ಇಂದನೆ ಕೋವಿಡ್ ಹೋಗಿದ್ರೆ ಇದುವರೆಗೂ ಎಲ್ಲ ಹೋಮನೇ ಮಾಡಿ ಕೋವಿಡ್ ಹೋಗ್ಬಿಡೋದು और इच्छे नमेन अद्वर बेहतर नान सिद्धरामय्य नानी तपाग मान प्रधानमंत्री चप्पाले ओडिदी कोविड होयता दीप हचि कोविड होयता गंटे ओडिदी कोविड होयता जास्तने आता है अग ना व्यवस्थे मोदी सेकेंड वेव कोविड बरत गुनू इवर नेग्लेक्ट मी इसे तंत्र ना अनुभवस्ता करेक्ट आवे व्यवस्थे मे इत कष्ट अनुभव ना ಇನ್ನೊಂದು ಇವತ್ತೇನು ಕೋವಿಡ್ ಕಡಿಮೆ ಕೇಸಸ್ ಕಡಿಮೆ ಆಗಿಬಿಟ್ಟಿದೆ ಹಂಗಿಂಗ್ ಅಂತ ಈ ಸರ್ಕಾರದಲ್ಲಿ ಹೇಳ್ಕೊಂಡು ತಿರುಗ್ತಾರೆ ಏನು ನಾವು ಕರ್ನಾಟಕ ಬೆಂಗಳೂರು ಸಿಟಿದಲ್ಲಿ ನೆನ್ನೆ ಎಷ್ಟು ಕೇಸಸ್ ಇಲ್ಲ 22758 ಅಂತ ತೋರಿಸಿದ್ದಾರೆ ಬೆಂಗಳೂರಲ್ಲಿ 6200 ಅಂತ ತೋರಿಸಿದ್ದಾರೆ ಇದು ಟೆಸ್ಟಿಂಗ್ ಎಷ್ಟು ಮಾಡಿರೋದು ಮುಂಚೆ ಏನು ಮಾಡ್ತಾ ಇದ್ದರು 2.5 ಲಕ್ಷ 2 ಲಕ್ಷ 20000 2.5 ಲಕ್ಷ ಟೆಸ್ಟಿಂಗ್ ಮಾಡ್ತಾ ಇದ್ದರು ಈಗ 1 ಲಕ್ಷ ಟೆಸ್ಟಿಂಗ್ ಮಾಡ್ತಾವ್ರೆ ಆಗ 50% ಬರ್ತಾ ಇದೆ ನೀವು 2.5 ಲಕ್ಷ ಟೆಸ್ಟಿಂಗ್ ಮಾಡಿ ನೀವು 60000 ಇಂದ 30 ದಿನ ಜಾಸ್ತಿ ಆಗ್ತದೆ ನಮ್ಮಲ್ಲಿ 47000 ಏನೋ ಹೈಯೆಸ್ಟ್ ಬಂದಿದ್ದು 50 48 49 ಅಷ್ಟೇ ಬಂದಿದ್ದು ಅದಮೇಲೆ ಬಂದಿರಲಿಲ್ಲ ಈಗ ನೀವು 2.5 ಲಕ್ಷ ಟೆಸ್ಟ್ ಮಾಡಿ 70000 ಮೇಲೆ ಬರ್ತದೆ ನೀವು ಟೆಸ್ಟಿಂಗ್ ಕಡಿಮೆ ಮಾಡಿ ಕೇಸಸ್ ಕಡಿಮೆ ಆಗ್ತದೆ ಕೇಸಸ್ ಕಡಿಮೆ ಆಗ್ತದೆ ಅಂದ್ರೆ ಇಲ್ಲ ಆಗಲೇ ಅಟರ್ ಫ್ಲಾಪ್ ಸರ್ಕಾರ ಅಂತಂದ್ರೆ ಆ ಕಾರಣಕ್ಕೋಸ್ಕರ ಏನಾದರೂ ಸಿಎಂ ಚೇಂಜನೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ಸುತ್ತಾ ಈಗ ಅವರ ಪಕ್ಷದ ವಿಚಾರ ನಾನು ಹೇಳಂಗಿಲ್ಲ ಅವರ ಪಕ್ಷದಲ್ಲಿ ಇವತ್ತಿಂದ ಇಲ್ಲ ಒಂದು 6 ತಿಂಗಳಿಂದ ನಡೀತಾ ಇದೆ मुख्यमंत्री नम बदलाने नड़ीता है पक्षदल और पक्षद बैंक नम्बन गुत ना कस्टे और पक्ष वत हईकमर यद्यूरपन तेदी बेरवर अद कारणको बेरे कारण नन गए अब और पक्ष नान हिंग के पी सी अध्यक्ष ऊट हँसू कर्दे बेरे बेरे कड़े हाँ ಎಪಿಸಿ ಅಧ್ಯಕ್ಷರು ಬಂದಿದ್ರು ನಾನು ಪ್ರತಿ ಸಲ ಓದ್ಸತಿ ಏನು ಮಾಡ್ತಾ ಇದ್ದೆ ನಾನು ಒಂದು 25 30 ಜನಕ್ಕೆ ಊಟ ಕೊಡ್ತಾ ಇದ್ದೆ ಮಧ್ಯಾಹ್ನ ಬೆಳಗ್ಗೆ ಸಂಜೆ ಅಂತ ಆಗ ಅಧ್ಯಕ್ಷರು ಬಂದು ಇನಾಗ್ರೇಷನ್ ಮಾಡಿದ್ರು ಈಗ ತಿರ್ಗಾ ಈಗ ಲಾಕ್ ಡೌನ್ ಇವತ್ತು ಈಗ ಏನ ಕಂಟಿನ್ಯೂ ಆದ್ರೆ ಈಗ 7ನೇ ತಾರೀಕು ತಿರ್ಗಾ ನಾನು ಇಲ್ಲಿ ನಮ್ಮ ಇತಿ ಬಡೂರು ನಮ್ಮ ಕ್ಷೇತ್ರದಲ್ಲೇ ಇರೋದು ನಾನು 25 30 ಊಟ ತಿರ್ಗಾ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ